ಪ್ರೀತಿಯ ಎಲ್ಲ ಮಕ್ಕಳಿಗೆ ಸುಸ್ವಾಗತ. ಎಬಿವಿಕೆ ಸಮೂಹ ಶಿಕ್ಷಣ ಸಂಸ್ಥೆಗಳು, ವೈಟ್ಫೀಲ್ಡ್, ಬೆಂಗಳೂರು 66. ವಿಷಯ ಕನ್ನಡ 5ನೇ ತರಗತಿ. ಪಾಠ ಮಲ್ಲಜ್ಜಿಯ ಮಳಿಗೆ. ಪ್ರೀತಿಯ ಮಕ್ಕಳೇ, ನಾವು ಇಂದಿನ ಅವಧಿಯಲ್ಲಿ ಮಲ್ಲಜ್ಜಿಯ ಮಳಿಗೆ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಸಮಾಜದಲ್ಲಿ ಹಲವರನ್ನ ನೋಡುತ್ತೇವೆ. ಅವರ ಜೀವನ ಎಲ್ಲರಿಗೂ ಆದರ್ಶಪ್ರಾಯ. ಇವರು ಇತರರಿಗೆ ಸಹಾಯ ಮಾಡಲೆಂದೇ ಬಾಳುತ್ತಾರೆ. ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಬಾಳುತ್ತಾರೆ, ಆದರೆ ಕೆಲವು ದಾರ್ಶನಿಕ ಗುಣಗಳನ್ನು ಮೈಗೂಡಿಸಿಕೊಂಡಿರುತ್ತಾರೆ. ಇಂಥವರನ್ನ ಗುರುತಿಸಿ ಮೆಚ್ಚಿ ಪ್ರಶಂಸಿಸಬೇಕು ಎಂಬುದೇ ಈ ಒಂದು ಪಾಠದ ಆಶಯ. ಬನ್ನಿ ಹಾಗಿದ್ದರೆ ಈ ಒಂದು ಪಾಠದ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಇಲ್ಲಿ ಒಬ್ಬ ಸಹೋದರ ತನ್ನ ಸಹೋದರಿಗೆ ತನ್ನ ಊರಿನಲ್ಲಿರುವಂತಹ ಒಂದು ಮಳಿಗೆ ಅಂದ್ರೆ ಅಂಗಡಿಯ ಬಗ್ಗೆ ತನ್ನ ಪತ್ರದಲ್ಲಿ ತಿಳಿಸುತ್ತಿದ್ದಾನೆ. ಕನಕನಹಳ್ಳಿ, ದಿನಾಂಕ 14/11/2016. ಪ್ರೀತಿಯ ಸಹೋದರಿ ಸೌಜನ್ಯಾಳಿಗೆ, ನಿನ್ನ ಅಣ್ಣನು ಮಾಡುವ ಆಶೀರ್ವಾದಗಳು. ನಾವು ಮನೆಯಲ್ಲಿ ಎಲ್ಲರೂ ಕ್ಷೇಮವಾಗಿದ್ದೇವೆ. ನೀನು, ಚಿಕ್ಕಮ್ಮ, ಚಿಕ್ಕಪ್ಪ ಎಲ್ಲರೂ ಕ್ಷೇಮವಾಗಿರುವಿರಿ ಎಂದು ಆಶಿಸುತ್ತೇನೆ. ನಿನ್ನ ಪತ್ರ ತಲುಪಿತು. ನೀನು ಬರೆದ ಮಾಲ್ಗಳ ವಿಷಯ ವಿಶೇಷವಾಗಿತ್ತು. ನನ್ನೂರಿನಲ್ಲಿ ಒಂದು ಮಳಿಗೆ ಇದೆ, ಅದು ನೀನು ತಿಳಿಸಿದ ಮಾಲ್ಗಿಂತ ವಿಶೇಷವಾಗಿದೆ. ಅದುವೇ ಮಲ್ಲಜ್ಜಿಯ ಮಳಿಗೆ. ಏನು ಅದರ ವಿಶೇಷ ಅಂತೀಯ? ಮುಂದೆ ಓದು, ಗೊತ್ತಾಗುತ್ತದೆ. ಮಲ್ಲಜ್ಜಿಯ ಮಳಿಗೆ ಪಾಠವು ಒಬ್ಬ ಅಣ್ಣನು ತನ್ನ ಸಹೋದರಿಗೆ ಬರೆದ ಪತ್ರದ ರೂಪದಲ್ಲಿದೆ. ಹಾಗಾಗಿ ಇಲ್ಲಿ ತನ್ನ ಸಹೋದರಿಯಾದ ಸೌಜನ್ಯಾಳಿಗೆ ಸೃಜನ್ ಎಂಬ ಅಣ್ಣ ಈ ಪತ್ರವನ್ನ ಬರೆದಿದ್ದಾನೆ. ಅಣ್ಣನು ಮಾಡುವ ಆಶೀರ್ವಾದಗಳು, ತನ್ನ ತಂಗಿಗೆ ಆಶೀರ್ವಾದಗಳನ್ನ ಮಾಡುತ್ತಾ, ನಾವು ಎಲ್ಲರೂ ಮನೆಯಲ್ಲಿ ಕ್ಷೇಮವಾಗಿದ್ದೇವೆ ಎಂದು ನಾನು ಭಾವಿಸಿದ್ದೆ, ಕ್ಷೇಮವಾಗಿದ್ದೇವೆ. ನೀನು, ಚಿಕ್ಕಮ್ಮ, ಚಿಕ್ಕಪ್ಪ ಎಲ್ಲರೂ ಅಲ್ಲಿ ಕ್ಷೇಮವಾಗಿರುವಿರಿ ಎಂದು ನಾನು ಆಶಿಸುತ್ತೇನೆ ಅಂದ್ರೆ ಭಾವಿಸುತ್ತೇನೆ. ನೀನು ಬರೆದ ಪತ್ರ ನನಗೆ ತಲುಪಿತು. ನೀನು ಆ ಪತ್ರದಲ್ಲಿ ಮಾಲ್ಗಳ ವಿಷಯವನ್ನ ತಿಳಿಸಿದ್ದೆ, ಅದು ಬಹಳ ವಿಶೇಷವಾಗಿತ್ತು. ಮಾಲ್ಗಳು ನಗರ ಪ್ರದೇಶಗಳಲ್ಲಿ ವ್ಯಾಪಾರದ ಒಂದು ಕೇಂದ್ರಗಳು, ಮುಖ್ಯವಾಗಿ ಮಾಲ್ಗಳಿರುತ್ತೆ. ಎಲ್ಲ ವಸ್ತುಗಳು, ಜನರಿಗೆ ಬೇಕಾಗುವಂತ ಎಲ್ಲ ವಸ್ತುಗಳು ಒಂದೇ ಕಟ್ಟಡದ ಮೂಲಕ ಸಿಗುವಂತದ್ದೇ ಮಾಲ್ಗಳು. ಸೊ ಇಲ್ಲಿ ತನ್ನ ತಂಗಿ ಸೌಜನ್ಯ ತನ್ನ ಅಣ್ಣನಿಗೆ ಮಾಲ್ಗಳ ವಿಶೇಷವ ಬಗ್ಗೆ ಪತ್ರವನ್ನ ಬರೆದಿದ್ಲು. ಅದನ್ನ ಓದಿದಂತಹ ಅಣ್ಣ, ಆ ಮಾಲ್ಗಳಿಗಿಂತ ನನ್ನ ಊರಿನಲ್ಲಿ ಒಂದು ಮಳಿಗೆ ಇದೆ. ಮಳಿಗೆ ಅಂದ್ರೆ ಅಂಗಡಿ, ಮಳಿಗೆ ಅಂದ್ರೆ ಅಂಗಡಿ. ನೀನ್ ತಿಳಿಸಿರುವಂತಹ ಮಾಲ್ಗಳಿಗಿಂತ ವಿಶೇಷವಾಗಿದೆ ಅಂತ ಹೇಳಿ ತನ್ನ ತಂಗಿಗೆ ಪತ್ರದಲ್ಲಿ ಬರಿತಾ ಇದ್ದಾನೆ. ಆ ಮಳಿಗೆ ಯಾವುದು ಅಂದ್ರೆ ಅದೇ ಮಲ್ಲಜ್ಜಿಯ ಮಳಿಗೆ. ಆ ಮಳಿಗೆಯ ವಿಶೇಷತೆ ಏನು ಅಂತೀರಾ? ಮುಂದೆ ಹೋದು ಗೊತ್ತಾಗುತ್ತದೆ ಅಂತ ಹೇಳಿ ಸೃಜನ್ ತನ್ನ ತಂಗಿಗೆ ಪತ್ರದಲ್ಲಿ ಬರೆದಿದ್ದಾನೆ. ಹಾಗಿದ್ರೆ ಮುಂದೆ ಅಮ್ಮ ಆ ಅಂಗಡಿಯ ಬಗ್ಗೆ ಏನೆಂದು ಬರೆದಿದ್ದಾನೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಮಿಠಾಯಿ ಎಂದರೆ ಎಲ್ಲರಿಗೂ ಇಷ್ಟ, ಅದರಲ್ಲೂ ಮಕ್ಕಳಿಗಂತೂ ಬಲು ಇಷ್ಟ. ಹಾಗೆಯೇ ಮಲ್ಲಜ್ಜಿ, ಆಕೆ ನಮ್ಮೂರಿನ ಎಲ್ಲರಿಗೂ ಗೊತ್ತು, ಸುತ್ತಮುತ್ತಲಿನ ಊರಿನವರಿಗೂ ಚಿರಪರಿಚಿತಳು. ಮಲ್ಲಜ್ಜಿಯಿಂದ ಮಿಠಾಯಿ ಪ್ರಸಿದ್ಧವೋ, ಮಿಠಾಯಿಯಿಂದ ಮಲ್ಲಜ್ಜಿ ಪ್ರಸಿದ್ಧವೋ ಗೊತ್ತಿಲ್ಲ. ಮಲ್ಲಜ್ಜಿ ಮತ್ತು ಮಿಠಾಯಿ ಎರಡೂ ಇರುವ ಮಳಿಗೆ ಎಲ್ಲರಿಗೂ ಒಂದು ರೀತಿಯ ತಂಗುದಾಣವೇ ಸರಿ. ಮಿಠಾಯಿ ಅಂದ್ರೆ ಸ್ವೀಟ್, ಮಿಠಾಯಿ ಅಂದ್ರೆ ಎಲ್ಲರಿಗೂ ಇಷ್ಟ, ಅದರಲ್ಲೂ ಮಕ್ಕಳಿಗಂತೂ ಬಲು ಅಂದ್ರೆ ಇನ್ನೂ ಇಷ್ಟ. ಹಾಗೇನೆ ಮಲ್ಲಜ್ಜಿ, ಸೃಜನ್ ಬರಿತಾ ಇದ್ದಾನೆ ಪತ್ರದಲ್ಲಿ ತನ್ನ ಊರಿನಲ್ಲಿರುವ ಮಲ್ಲಜ್ಜಿಯ ಒಂದು ಅಂಗಡಿ ಬಗ್ಗೆ. ಮಿಠಾಯಿ ಅಂದ್ರೆ ಎಲ್ಲರಿಗೂ ಇಷ್ಟ, ಮಕ್ಕಳಿಗೂ ಇಷ್ಟ, ಹಾಗೇನೆ ಮಲ್ಲಜ್ಜಿ ಅಂದ್ರೂ ಸಹ ನಮ್ಮೂರಿನಲ್ಲಿರೋ ಎಲ್ಲರಿಗೂ ಬಹಳ ಇಷ್ಟ. ಆಕೆ, ಆಕೆ ಅಂದ್ರೆ ಮಲ್ಲಜ್ಜಿ ನಮ್ಮ ಊರಿನಲ್ಲಿರುವ ಎಲ್ಲ ಜನರಿಗೂ ಗೊತ್ತು. ಅಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತಲಿನ ಊರಿನವರಿಗೂ ಆಕೆ ಚಿರಪರಿಚಿತಳು ಅಂದ್ರೆ ಚೆನ್ನಾಗಿ ಗೊತ್ತಿದೆ.
ಮಲ್ಲಜ್ಜಿಯಿಂದ ಮಿಠಾಯಿ ಪ್ರಸಿದ್ಧವಾಯಿತು ಅಥವಾ ಮಿಠಾಯಿಯಿಂದ ಮಲ್ಲಜ್ಜಿ ಪ್ರಸಿದ್ಧವಾದಳೋ ಗೊತ್ತಿಲ್ಲ, ಆದರೆ ಮಲ್ಲಜ್ಜಿ ಮತ್ತು ಮಿಠಾಯಿ ಎರಡೂ ಇರುವಂತಹ ಅಂಗಡಿ ಅಂದರೆ ಎಲ್ಲರಿಗೂ ಒಂದು ರೀತಿಯ ತಂಗುದಾಣವೇ ಸರಿ. ತಂಗುದಾಣ ಅಂದರೆ ತಾತ್ಕಾಲಿಕವಾಗಿ ಬಂದು ಹೋಗುವಂತಹ ಒಂದು ಸ್ಥಳನೇ ಸರಿ ಅಂತ ಹೇಳಿ ಸೃಜನ್ ತಿಳಿಸ್ತಾ ಇದ್ದಾನೆ. ಇನ್ನು ಸಾಕಷ್ಟು ವಿಚಾರಗಳನ್ನ ಮಲ್ಲಜ್ಜಿಯ ಒಂದು ಮಳಿಗೆ ಬಗ್ಗೆ ತಿಳಿಸಿದ್ದಾನೆ, ಬನ್ನಿ ನೋಡೋಣ. ಮಲ್ಲಜ್ಜಿಯ ಮಳಿಗೆ ನೋಡಲು ಚಿಕ್ಕದಾದರೂ ಅದರಲ್ಲಿ ಎಲ್ಲವೂ ದೊರಕುತ್ತವೆ. ಕಡಲೆ, ಪುರಿ, ಕೊಬ್ಬರಿ ಮಿಠಾಯಿಗಳಿಂದ ಹಿಡಿದು ಇತ್ತೀಚಿನ ತಿನಿಸುಗಳು ಸಿಗುತ್ತವೆ. ಎಲ್ಲಜ್ಜಿಗೆ ಬೇಕಾದ ಎಲೆ ಅಡಿಕೆ, ಸಿಂಗಾರಪ್ಪನಿಗೆ ಚಕ್ಕರೆ ಚಹಾ ಪುಡಿ, ಪೂಜಾರಪ್ಪನಿಗೆ ಊದುಕಡ್ಡಿ ಕರ್ಪೂರ, ಬೀಗರಿಗೆ ಬಿಸ್ಕೀಟು ಖಾರ, ಹೆಣ್ಣು ಮಕ್ಕಳಿಗೆ ಸ್ನೋ ಪೌಡರ್, ಚಿಕ್ಕ ಮಕ್ಕಳಿಗೆ ಚಾಕ್ಲೇಟು ಪೆಪ್ಪರ್ಮೆಂಟು, ಹೀಗೆ ಎಲ್ಲರಿಗೂ ಬೇಕಾಗುವ ವಸ್ತುಗಳು ಇಲ್ಲಿ ಲಭ್ಯ. ಆದ್ದರಿಂದ ಜನರು ಪ್ರತಿದಿನ ಒಂದಿಲ್ಲೊಂದು ಬಾರಿ ಈ ತಂಗುದಾಣವನ್ನು ದರ್ಶನ ಮಾಡುತ್ತಾರೆ. ಅಂದ್ರೆ ಮಲ್ಲಜ್ಜಿಯ ಮಳಿಗೆ, ಮಲ್ಲಜ್ಜಿಯ ಅಂಗಡಿ ನೋಡಲು ಚಿಕ್ಕದಾದರೂ ಸಹ ಅದರಲ್ಲಿ ಎಲ್ಲ ವಸ್ತುಗಳು ದೊರೆಯುತ್ತವೆ ಅಂತ ಸೃಜನ್ ಹೇಳ್ತಾ ಇದ್ದಾನೆ. ಕಡಲೆ, ಪುರಿ, ಕೊಬ್ಬರಿ ಮಿಠಾಯಿಗಳಿಂದ ಹಿಡಿದು ಇತ್ತೀಚಿನ ಎಲ್ಲ ಹೊಸ ಬಗೆಯ ತಿನಿಸುಗಳು ಸಿಗ್ತವೆ. ಅಷ್ಟೇ ಅಲ್ಲ, ಊರಿನಲ್ಲಿರುವ ಎಲ್ಲಜ್ಜಿಗೆ ಬೇಕಾಗುವಂತಹ ಎಲೆ ಅಡಿಕೆ ಸಿಗುತ್ತೆ, ಸಿಂಗಾರಪ್ಪನಿಗೆ ಬೇಕಾಗಿರುವಂತಹ ಸಕ್ಕರೆ ಚಹಾ ಪುಡಿ ಸಿಗುತ್ತೆ, ಪೂಜಾರಪ್ಪನಿಗೆ ಬೇಕಾದಂತಹ ಊದುಕಡ್ಡಿ ಕರ್ಪೂರ, ಯಾರಾದರೂ ನೆಂಟರು ಊರಿಗೆ ಬಂದರೆ ಅವ್ರಿಗೆ ಬೇಕಾಗಿರುವಂಥ ಬಿಸ್ಕೆಟ್ ಆಗಿರಬಹುದು ಅಥವಾ ಖಾರ ಆಗಿರಬಹುದು, ಹೆಣ್ಮಕ್ಕಳಿಗೆ ಸ್ನೋ ಇಂದ ಪೌಡರ್ ವರೆಗೂ, ಚಿಕ್ಕ ಮಕ್ಕಳಿಗೆ ಚಾಕ್ಲೇಟು ಪೆಪ್ಪರ್ಮೆಂಟು, ಹೀಗೆ ಎಲ್ಲರಿಗೂ ಬೇಕಾಗುವ ಎಲ್ಲ ವಸ್ತುಗಳು ಮಲ್ಲಜ್ಜಿಯ ಒಂದು ಪುಟ್ಟ ಅಂಗಡಿಯಲ್ಲಿ ದೊರೆಯುತ್ತವೆ. ಆದ್ದರಿಂದ ಜನರು ಪ್ರತಿದಿನ ಒಂದಲ್ಲ ಒಂದು ಸಲ ಆ ಮಲ್ಲಜ್ಜಿಯ ಅಂಗಡಿಯ ದರ್ಶನವನ್ನ ಮಾಡಿಕೊಂಡೇ ಹೋಗ್ತಾರೆ ಅಂತ ಹೇಳಿ ಇಲ್ಲಿ ಸೃಜನ್ ಹೇಳ್ತಾ ಇದ್ದಾನೆ. ಅಂದ್ರೆ ಆ ಊರಿನ ಜನ ಪ್ರತಿಯೊಬ್ಬರು ಒಂದಲ್ಲ ಒಂದ್ಸಲ ಮಲ್ಲಜ್ಜಿ ಅಂಗಡಿಗೆ ಹೋಗಿ ತಮಗ್ ಬೇಕಾಗಿರೋ ವಸ್ತುಗಳನ್ನ ತೆಗೆದುಕೊಳ್ತಾರೆ ಅಂತ ಹೇಳಿ ಇಲ್ಲಿ ಸೃಜನ್ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಮಕ್ಕಳ ಕೈಗೆ ದುಡ್ಡು ಸಿಕ್ಕಿದರೆ ಸಾಕು ಮಲ್ಲಜ್ಜಿಯ ಅಂಗಡಿಗೆ ಊಟ. ಅಳುತ್ತಾ ಬಂದ ಪುಟಾಣಿ ಮಕ್ಕಳು ಇಲ್ಲಿ ಸುಮ್ಮನಾಗಿ ಬಿಡುತ್ತಾರೆ. ದುಡ್ಡಿಲ್ಲದೆ ಬಂದ ಪುಟ್ಟ ಮಕ್ಕಳಿಗೂ ಮಲ್ಲಜ್ಜಿ ನಗುತ್ತಾ ಪ್ರೀತಿಯಿಂದ ಮಿಠಾಯಿ ಕೊಡುತ್ತಾಳೆ. ನಾನು ಪುಟಾಣಿಯಾಗಿದ್ದಾಗ ಹೀಗೆಯೇ ಮಿಠಾಯಿ ಪಡೆದಿದ್ದೇನಂತೆ. ಈಗ ದುಡ್ಡಿಲ್ಲಜ್ಜಿ ಎಂದು ದೊಡ್ಡವರು ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಾರೆ. ಹಣವಿದ್ದಾಗ ತಪ್ಪದೇ ತಂದು ಕೊಡುತ್ತಾರೆ. ತುರ್ತಾಗಿ ಬೇಕಾದಾಗ ಸಾಲವಾಗಿ ಹಣವನ್ನು ಪಡೆದುಕೊಂಡು ಹೋಗುತ್ತಾರೆ. ಹೀಗಾಗಿ ಮಲ್ಲಜ್ಜಿಯ ಮಳಿಗೆ ಒಂದು ಪ್ರೀತಿಯ ಸಹಕಾರಿ ಬ್ಯಾಂಕ್ ಇದ್ದಂತೆ. ಅಷ್ಟೇ ಅಲ್ಲ, ಮಕ್ಕಳ ಕೈಗೆ ದುಡ್ಡು ಸಿಕ್ಕಿದ್ರೆ ಸಾಕು ಆ ಮಕ್ಕಳು ಆ ಮಲ್ಲಜ್ಜಿಯ ಅಂಗಡಿ ಕಡೆಗೆ ಓಟ ಅಂದ್ರೆ ಓಡಿ ಬಿಡ್ತಾರೆ. ಅಲ್ಲಿ ಅಳುತ್ತಾ ಬಂದ ಪುಟ್ಟ ಮಕ್ಕಳು ಸಹ ಮಲ್ಲಜ್ಜಿಯ ಮಳಿಗೆ ಬಳಿ ಸುಮ್ಮನಾಗಿ ಬಿಡ್ತಾರೆ. ಎಷ್ಟೋ ಸಲ ಮಕ್ಕಳಿಗೆ, ಪುಟ್ಟ ಮಕ್ಕಳಿಗೆ ಮಲ್ಲಜ್ಜಿ ದುಡ್ಡು ಇಲ್ಲದೇನೆ ಅವರಿಗೆ ನಗು ನಗುತ್ತಾ ಮಿಠಾಯಿಯನ್ನ ಪ್ರೀತಿಯಿಂದ ಕೊಡ್ತಾಳಂತೆ. ಹಾಗೆಯೇ ಸೃಜನ್ ಸಹ ತಾನು ಪುಟಾಣಿಯಾಗಿದ್ದಾಗ ಹಾಗೆಯೇ ಮಲ್ಲಜ್ಜಿಯಿಂದ ಮಿಠಾಯಿ ಪಡೆದಿದ್ದ ನೆನಪನ್ನ ಸಹ ಇಲ್ಲಿ ನೆನೆಸ್ಕೊಳ್ತಾ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಊರಿನಲ್ಲಿ ದೊಡ್ಡವರು ಈಗ ದುಡ್ಡಿಲ್ಲಜ್ಜಿ ಅಂತ ಹೇಳಿ ವಸ್ತುಗಳನ್ನ ಸಾಲವಾಗಿ ತೆಗೆದುಕೊಂಡು ಹೋಗ್ತಾರೆ. ಅನಂತರ ಹಣವಿದ್ದಾಗ ಬಂದು ಆ ಹಣವನ್ನ ಕೊಟ್ಟು ಬಿಡ್ತಾರಂತೆ. ಅಷ್ಟೇ ಅಲ್ಲ, ಯಾರಿಗಾದ್ರೂ ಅರ್ಜೆಂಟ್ ಆಗಿ ಅಂದ್ರೆ ತುರ್ತಾಗಿ ಕೂಡಲೇ ಹಣ ಬೇಕಾದಾಗ ಆ ಹಣವನ್ನು ಸಹ ಮಲ್ಲಜ್ಜಿಯ ಬಳಿ ಪಡೆದುಕೊಂಡು ಹೋಗ್ತಾರಂತೆ. ಹಾಗಾಗಿ ಮಲ್ಲಜ್ಜಿಯ ಮಳಿಗೆ ಆ ಊರಿನ ಎಲ್ಲ ಜನರಿಗೂ ಒಂದು ಪ್ರೀತಿಯ ಸಹಕಾರಿ ಬ್ಯಾಂಕ್ ರೀತಿ ಇದೆ ಅಂತ ಹೇಳಿ ಸೃಜನ್ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ನನ್ನೂರಿಗೆ ಯಾರು ಹೊಸವರು ಬಂದರೂ ಮೊದಲು ಮಾತನಾಡಿಸುವುದು ಮಲ್ಲಜ್ಜಿಯನ್ನೇ. ಯಾರ ಮನೆ ಬೇಕು ತೋರಿಸುತ್ತಾಳೆ, ಯಾವ ವಿಷಯ ಬೇಕು ತಿಳಿಸುತ್ತಾಳೆ. ಇಲ್ಲಿಯ ಎಲ್ಲ ಕುಟುಂಬಗಳು, ಜನರು, ಮಕ್ಕಳು ಮಲ್ಲಜ್ಜಿಗೆ ಗೊತ್ತು. ಮದುವೆಯಾಗುವ ಹುಡುಗ ಹುಡುಗಿಯರ ಬಗ್ಗೆ ಕೇಳಿದರೆ ಸಾಕು ಅವರ ಜಾತಕ ಸಮೇತ ವಿವರಿಸಿ ಬಿಡುತ್ತಾಳೆ. ಯಾರಾದರೂ ಯಾರಿಗಾದರೂ ಯಾವ ವಿಷಯವನ್ನಾದರೂ ತಿಳಿಸಲು ಹೇಳಿದ್ದರೆ ಅವರಿಗೆ ಆ ವಿಷಯವನ್ನು ಯಥಾವತ್ತಾಗಿ ತಿಳಿಸಿಬಿಡುತ್ತಾಳೆ ಮಲ್ಲಜ್ಜಿ.
ಪತ್ರಿಕೆ ಪತ್ರಗಳನ್ನು ಸಂಬಂಧಿಸಿದವರಿಗೆ ತಪ್ಪದೇ ತಲುಪಿಸುತ್ತಾಳೆ. ಯಾರು ಎಲ್ಲಿಗೆ ಏಕೆ ಹೋಗಿದ್ದಾರೆ, ಯಾವಾಗ ಬರುತ್ತಾರೆ ಎಲ್ಲವೂ ತಿಳಿದಿರುತ್ತದೆ ಮಲ್ಲಜ್ಜಿಗೆ. ಟೆಂಪೋ, ಜೀಪು, ಬಸ್ಸುಗಳು ಬಂದು ಹೋಗುವ ಸಮಯದ ವಿವರವೂ ಇಲ್ಲಿ ಲಭ್ಯ. ಹಾಗಾಗಿ ಮಲ್ಲಜ್ಜಿಯ ಮಳಿಗೆ ಒಂದು ಉಚಿತ ಸಂಪರ್ಕ ಕೇಂದ್ರ ಇದ್ದಂತೆ. ಅಂದ್ರೆ ನನ್ನೂರಿಗೆ, ಅಂದ್ರೆ ಸೃಜನ್ ಇರುವಂತಹ ಊರಿಗೆ ಯಾರೇ ಹೊಸ ಜನ ಬಂದರೂ ಮೊದಲು ಅವರು ಮಾತನಾಡಿಸುವುದು ಮಲ್ಲಜ್ಜಿಯನ್ನೇ. ಯಾರಿಗೆ ಯಾರ ಮನೆ ಬೇಕು ಎಲ್ಲರ ಮನೆಯನ್ನ ತೋರಿಸ್ತಾಳೆ, ಅಥವಾ ಯಾವ ವಿಷಯ ಬೇಕು ತಿಳಿಸ್ತಾಳೆ ಮಲ್ಲಜ್ಜಿಗೆ, ಆ ಊರಿನಲ್ಲಿರುವಂತಹ ಎಲ್ಲ ಕುಟುಂಬಗಳು, ಜನರು, ಮಕ್ಕಳು ಎಲ್ಲರೂ ಗೊತ್ತು. ಹಾಗಾಗಿ ಯಾರೇ ಹೊಸಬರು ಬಂದು ಕೇಳಿದ್ರು ಯಾರ ಮನೆ ಬೇಕು ತೋರಿಸ್ತಾಳೆ, ಯಾವ ವಿಷಯ ಬೇಕು ತಿಳಿಸ್ತಾಳೆ. ಅಷ್ಟೇ ಅಲ್ಲ, ಇನ್ನು ಆ ಊರಿನಲ್ಲಿ ಮದ್ವೆ ಆಗುವ ಹುಡುಗ ಹುಡುಗಿಯರ ಬಗ್ಗೆ ಕೇಳಿದ್ರೆ ಸಾಕು, ಅವರ ಜಾತಕ, ಅವರ ಹುಟ್ಟಿನ ಒಂದು ದಿನಾಂಕದ ಸಮೇತವಾಗಿ ಮಲ್ಲಜ್ಜಿ ತಿಳಿಸಿಬಿಡ್ತಾಳಂತೆ. ಅಷ್ಟೇ ಅಲ್ಲ, ಯಾರಾದ್ರೂ ಯಾರಿಗಾದ್ರೂ ಯಾವುದಾದ್ರೂ ಒಂದು ವಿಷಯವನ್ನ ತಿಳಿಸ್ಬೇಕು ಅಂತ ಮಲ್ಲಜ್ಜಿಗೆ ಹೇಳಿದ್ರೆ ಆ ವಿಷಯವನ್ನ ಮಲ್ಲಜ್ಜಿ ತಪ್ಪದೆ ಅವರಿಗೆ ತಿಳಿಸಿಬಿಡ್ತಾಳಂತೆ. ಅಷ್ಟೇ ಅಲ್ಲ, ಪತ್ರಿಕೆಗಳಾಗಿರಬಹುದು ಅಥವಾ ಪತ್ರಗಳನ್ನ ಸಂಬಂಧಿಸಿದವರಿಗೆ ಕೊಡಿ ಅಂತ ಹೇಳಿ ಯಾರಾದ್ರೂ ಕೊಟ್ಟಾಗ ಅದನ್ನ ತಪ್ಪದೆ ಅವರಿಗೆ ತಲುಪಿಸ್ತಾಳೆ. ಅಷ್ಟೇ ಅಲ್ಲ, ಯಾರು ಎಲ್ಲಿಗೆ ಯಾಕೆ ಹೋಗಿದ್ದಾರೆ, ಯಾವಾಗ ಬರ್ತಾರೆ, ಈ ಎಲ್ಲ ವಿಚಾರಗಳು ಮಲ್ಲಜ್ಜಿಗೆ ಗೊತ್ತಿರುತ್ತೆ. ಅಷ್ಟೇ ಅಲ್ಲ, ಊರಿಗೆ ಬರುವಂತಹ ಟೆಂಪೋ, ಜೀಪು, ಬಸ್ಸುಗಳು ಯಾವ ಸಮಯಕ್ಕೆ ಬರ್ತವೆ, ಯಾವ ಸಮಯಕ್ಕೆ ಹೋಗ್ತವೆ ಅನ್ನುವಂತ ಎಲ್ಲ ವಿಚಾರಗಳು ಮಲ್ಲಜ್ಜಿಗೆ ಗೊತ್ತಿರುತ್ತೆ. ಹಾಗಾಗಿ ಮಲ್ಲಜ್ಜಿಯ ಮಳಿಗೆ ಒಂದು ಉಚಿತ ಸಂಪರ್ಕ ಕೇಂದ್ರ ಇದ್ದಂತೆ ಅಂತ ಹೇಳಿ ಇಲ್ಲಿ ಸೃಜನ್ ಹೇಳ್ತಾ ಇದ್ದಾನೆ. ಮಲ್ಲಜ್ಜಿ ಯಾರ ಮೇಲೂ ಸಿಟ್ಟು ಮಾಡಿಕೊಳ್ಳುವುದಿಲ್ಲ, ಎಲ್ಲರೊಂದಿಗೂ ನಗು ನಗುತ್ತಾ ಮಾತನಾಡುತ್ತಾಳೆ, ಜನರ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಿ ಬಿಡುತ್ತಾಳೆ. ಮಕ್ಕಳಿಂದ ಹಿಡಿದು ಮುದುಕರವರೆಗಿನ ದೂರುಗಳನ್ನು ದೂರ ಮಾಡಿ ಬಿಡುತ್ತಾಳೆ. ಮಳಿಗೆಯ ಮುಂದಿರುವ ಚಪ್ಪಡಿ ಕಲ್ಲುಗಳೇ ಇಲ್ಲಿ ಕಟಕಟೆ. ಮಲ್ಲಜ್ಜಿಯ ಕೋರ್ಟಿನಲ್ಲಿ ಯಾವ ವಕೀಲರು ಸಾಕ್ಷಿಗಳು ಬೇಕಿಲ್ಲ. ಎಷ್ಟೋ ಬಾರಿ ದೂರು ನ್ಯಾಯಾಲಯದಲ್ಲಿಯೂ ಬಗೆಹರಿಯುವುದಿಲ್ಲ. ಕೋರ್ಟು ಶುಲ್ಕ, ವಕೀಲರ ಫೀಸು ಯಾವುದೂ ಇಲ್ಲಿಲ್ಲ. ಮಲ್ಲಜ್ಜಿ ನೀಡುವ ತೀರ್ಪು ಯಾವ ನ್ಯಾಯಾಧೀಶರ ತೀರ್ಪಿಗೂ ಕಡಿಮೆ ಇಲ್ಲ. ಆದ್ದರಿಂದ ಮಲ್ಲಜ್ಜಿಯ ಮಳಿಗೆ ಒಂದು ಜನಪ್ರಿಯ ಜನತಾ ನ್ಯಾಯಾಲಯ ಇದ್ದಂತೆ. ಮಲ್ಲಜ್ಜಿ ಯಾರ ಮೇಲೂ ಸಿಟ್ಟು ಅಂದ್ರೆ ಕೋಪ ಮಾಡಿಕೊಳ್ಳುವುದಿಲ್ಲ, ಎಲ್ಲರೊಂದಿಗೂ ನಗು ನಗುತ್ತಾ ಪ್ರೀತಿಯಿಂದ ಮಾತನಾಡ್ತಾಳಂತೆ. ಅಷ್ಟೇ ಅಲ್ಲ, ಎಷ್ಟೋ ಸಲ ಜನರ ಎಲ್ಲ ಸಮಸ್ಯೆಗಳನ್ನ ಸುಲಭವಾಗಿ ಪರಿಹಾರ ಮಾಡಿಬಿಡ್ತಾಳಂತೆ. ಮಕ್ಕಳಿಂದ ಹಿಡಿದು ಮುದುಕರವರೆಗಿನ ಎಲ್ಲ ದೂರುಗಳನ್ನ, ಅಂದ್ರೆ ಅವರ ಸಮಸ್ಯೆಗಳನ್ನ ದೂರ ಮಾಡಿ ಬಿಡ್ತಾಳೆ. ಈ ಮಲ್ಲಜ್ಜಿಯ ಅಂಗಡಿಯ ಮುಂದಿರುವ ಚಪ್ಪಡಿ ಕಲ್ಲುಗಳೇ ಅಲ್ಲಿ ಒಂದು ಕಟಕಟೆಯ ರೀತಿ. ಮಲ್ಲಜ್ಜಿಯ ಒಂದು ಕೋರ್ಟ್ನಲ್ಲಿ ಯಾವ ವಕೀಲರು ಸಾಕ್ಷಿಗಳು ಇಲ್ಲ. ಎಷ್ಟೋ ಸಲ ಕೋರ್ಟಿನಲ್ಲಿ ಸಹ ಬಗೆಹರಿಯದಿರುವಂತಹ ಸಮಸ್ಯೆಗಳು ಮಲ್ಲಜ್ಜಿಯ ಒಂದು ನ್ಯಾಯಾಲಯ ಅಂದ್ರೆ ಕಟಕಟೆಯಲ್ಲಿ ಬಗೆಹರಿಯುತ್ತವಂತೆ. ಇಲ್ಲಿ ಕೋರ್ಟಿನ ಶುಲ್ಕ ಆಗ್ಲಿ, ವಕೀಲರ ಫೀಸು ಯಾವುದೂ ಇಲ್ಲ. ಮಲ್ಲಜ್ಜಿ ಕೊಡ್ತಕ್ಕಂತಹ ತೀರ್ಪು ಯಾವ ಒಬ್ಬ ನ್ಯಾಯಾಧೀಶರ ತೀರ್ಪಿಗೂ ಕಡಿಮೆ ಇಲ್ಲ. ಆದ್ದರಿಂದ ಊರಿನ ಜನರು ತಮ್ಮ ಎಲ್ಲಾ ಸಮಸ್ಯೆಗಳನ್ನ, ದೂರುಗಳನ್ನ ಮಲ್ಲಜ್ಜಿಯ ಬಳಿ ಹೇಳಿ ಅದನ್ನ ಪರಿಹಾರ ಮಾಡಿಕೊಳ್ತಾರೆ. ಹಾಗಾಗಿ ಮಲ್ಲಜ್ಜಿಯ ಮಳಿಗೆ ಒಂದು ಜನಪ್ರಿಯ ನ್ಯಾಯಾಲಯ, ಅಂದ್ರೆ ಒಂದು ಕೋರ್ಟ್ ಇದ್ದಂತೆ, ಜನಪ್ರಿಯ ಕೋರ್ಟ್ ಇದ್ದಂತೆ ಅಂತ ಹೇಳಿ ಸೃಜನ್ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ನನಗಂತೂ ಈ ಮಳಿಗೆ ಆಶ್ಚರ್ಯದಾಯಕವಾಗಿದೆ. ಇದರ ಬಾಗಿಲು ಸದಾ ತೆರೆದೇ ಇರುತ್ತದೆ. ಮಲ್ಲಜ್ಜಿ ಅಂಗಡಿಯಲ್ಲೇ ಇರುತ್ತಾಳೆ. ಯಾವ ಹೊಸ ಬಗೆಯ ಮಿಠಾಯಿ, ಚಾಕ್ಲೇಟ್ ಕೇಳಿದರೂ ಕೊಟ್ಟು ಬಿಡುತ್ತಾಳೆ. ಯಾವಾಗ ವ್ಯಾಪಾರ ಮಾಡುತ್ತಾಳೋ, ವಸ್ತುಗಳನ್ನು ಯಾವಾಗ ತರುತ್ತಾಳೋ ನನಗೆ ಬಲು ಸೋಜಿಗವಾಗಿದೆ. ಹೀಗಾಗಿ ಮಲ್ಲಜ್ಜಿಯ ಮಳಿಗೆ ನನಗೆ ಒಂದು ಜಾದೂ ಲೋಕವಿದ್ದಂತೆಯೇ. ಮಲ್ಲಜ್ಜಿಯ ಮಳಿಗೆಯನ್ನ ಕಂಡ್ರೆ ಸೃಜನ್ಗೆ ಬಹಳ ಆಶ್ಚರ್ಯವಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಯಾಕೆ ಅಂದ್ರೆ ಅದರ ಬಾಗಿಲು ಯಾವಾಗ್ಲೂ ತೆರೆದೇ ಇರುತ್ತೆ, ಮಲ್ಲಜ್ಜಿ ಯಾವಾಗಲೂ ಅಂಗಡಿಯಲ್ಲೇ ಇರ್ತಾರೆ. ಆದ್ರೆ ಯಾರು ಹೋಗಿ ಯಾವ ಹೊಸ ಬಗೆಯ ಮಿಠಾಯಿ, ಚಾಕ್ಲೇಟ್ ಅನ್ನ ಕೇಳಿದ್ರು ಮಲ್ಲಜ್ಜಿ ಕೊಡ್ತಾಳೆ.
ಯಾವಾಗ ವ್ಯಾಪಾರ ಮಾಡ್ತಾಳೋ, ಯಾವಾಗ ವಸ್ತುಗಳನ್ನೆಲ್ಲ ತರ್ತಾಳೋ ಅನ್ನುವಂಥದ್ದು ಸೃಜನ್ಗೆ ಬಹಳ ಸೋಜಿಗ ಅಂದ್ರೆ ಆಶ್ಚರ್ಯವಾಗಿದೆ. ಹಾಗಾಗಿ ಸೃಜನ್ಗೆ ಮಲ್ಲಜ್ಜಿಯ ಮಳಿಗೆ ಒಂದು ರೀತಿಯ ಜಾದು ಲೋಕದಂತೆ, ಒಂದು ಮಾಯಾ ಲೋಕದಂತೆ ಕಂಡಿದೆ ಅಂತ ಹೇಳಿ ಸೃಜನ್ ಹೇಳ್ತಾ ಇದ್ದಾನೆ. ಮಲ್ಲಜ್ಜಿಯ ಮಳಿಗೆ ಈಗ ಸ್ವಲ್ಪ ದೊಡ್ಡದಾಗಿದೆ. ಹೊಸ ಹೊಸದಾದ ಪುಸ್ತಕ, ಪೆನ್ನು, ಇನ್ನೂ ತುಂಬಾ ವಸ್ತುಗಳು ಬಂದಿವೆ. ಮಲ್ಲಜ್ಜಿಯ ಮಳಿಗೆಯ ಬಗ್ಗೆ ಎಷ್ಟು ಹೇಳಿದರೂ ಸಾಲದೆನಿಸುತ್ತದೆ. ಈಗ ಇಷ್ಟಕ್ಕೆ ಸಾಕು ಮಾಡುತ್ತೇನೆ. ಮುಂದಿನ ಪತ್ರದಲ್ಲಿ ಮತ್ತಷ್ಟು ವಿವರ ಬರೆಯುತ್ತೇನೆ. ನನ್ನೂರಿಗೆ ಬಂದಾಗ ನಿನಗೆ ಈ ತಂಗುದಾಣದ ದರ್ಶನ ಮಾಡಿಸುತ್ತೇನೆ. ನಿನಗಿಷ್ಟವಾದ ಮಿಠಾಯಿಯನ್ನು ಕೊಡಿಸುತ್ತೇನೆ. ಈಗ ಮಲ್ಲಜ್ಜಿಯ ಮಳಿಗೆ ಒಂದು ಸ್ವಲ್ಪ ದೊಡ್ಡದಾಗಿದೆ. ಹೊಸ ಹೊಸದಾದ ಪುಸ್ತಕ, ಪೆನ್ನು, ಇನ್ನೂ ಅನೇಕ ಹೊಸ ವಸ್ತುಗಳು ಬಂದಿವೆ. ಈ ರೀತಿ ಮಲ್ಲಜ್ಜಿಯ ಬಳಿಗೆ ಎಷ್ಟು ಹೇಳಿದ್ರು ನನಗೆ ಸಾಲದು ಅನಿಸುತ್ತೆ. ಈಗ ನಾನು ಇಷ್ಟಕ್ಕೆ ಸಾಕು ಮಾಡ್ತೇನೆ. ಮುಂದಿನ ಪತ್ರದಲ್ಲಿ ಈ ಮಲ್ಲಜ್ಜಿಯ ಒಂದು ಅಂಗಡಿಯ ಬಗ್ಗೆ ಮತ್ತಷ್ಟು ವಿಚಾರವನ್ನ ತಿಳಿಸ್ತೇನೆ. ಅಷ್ಟೇ ಅಲ್ಲ, ನೀನು ಈ ಸಲ ಈ ನಮ್ಮ ಊರಿಗೆ ಬಂದಾಗ ನಾನು ನಿನಗೆ ಈ ತಂಗುದಾಣ ಅಂದ್ರೆ ಈ ಮಲ್ಲಜ್ಜಿಯ ಮಳಿಗೆಯ ದರ್ಶನವನ್ನ ಮಾಡಿಸ್ತೇನೆ. ಅಲ್ಲಿ ನಿನಗೆ ಇಷ್ಟವಾದ ಮಿಠಾಯಿಯನ್ನ ಕೊಡಿಸ್ತೇನೆ ಅಂತ ಹೇಳಿ ಸೃಜನ್ ತನ್ನ ತಂಗಿ ಸೌಜನ್ಯಾಳಿಗೆ ಪತ್ರದಲ್ಲಿ ಬರೀತಾ ಇದ್ದಾನೆ. ಕೊನೆಯಲ್ಲಿ, ಪತ್ರದ ಕೊನೆಯಲ್ಲಿ ಅಣ್ಣನು ಮಾಡುವ ಆಶೀರ್ವಾದಗಳು, ತನ್ನ ತಂಗಿಗೆ ಆಶೀರ್ವಾದಗಳನ್ನ ಮಾಡ್ತಾ ಇದ್ದಾನೆ. ನಿನ್ನ ಪ್ರೀತಿಯ ಸಹೋದರ ಸೃಜನ್. ಸೃಜನ್ ಇವರಿಗೆ ಯಾರು ತನ್ನ ತಂಗಿಯ ಒಂದು ಪೂರ್ಣ ವಿಳಾಸವನ್ನ ಇಲ್ಲಿ ಬರೆದಿದ್ದಾನೆ. ಇವರಿಗೆ ಕುಮಾರಿ ಸೌಜನ್ಯ, 5ನೇ ತರಗತಿ, ಹಿರಿಯ ಪ್ರಾಥಮಿಕ ಶಾಲೆ, ನಂಬರ್ 11, ವಿದ್ಯಾನಗರ, ಉತ್ತರ ಕನ್ನಡ ಜಿಲ್ಲೆ. ಈ ರೀತಿ ಅಣ್ಣ ಸೃಜನ್ ತನ್ನ ಪ್ರೀತಿಯ ತಂಗಿ ಸೌಜನ್ಯಾಳಿಗೆ ತನ್ನ ಊರಿನಲ್ಲಿರುವಂತಹ ಒಂದು ಪುಟ್ಟ ಅಂಗಡಿ, ಮಲ್ಲಜ್ಜಿಯ ಒಂದು ಮಳಿಗೆಯ ಬಗ್ಗೆ ಅನೇಕ ಆಶ್ಚರ್ಯದಾಯಕವಾದ ಅನೇಕ ವಿವರಗಳನ್ನ ಈ ಪತ್ರದಲ್ಲಿ ಬರೆದಿದ್ದಾನೆ. ಅವನ ತಂಗಿ ಸೌಜನ್ಯಾಳ ಜೊತೆಗೆ ನಾವು ಸಹ ಸೃಜನ್ ಊರಿನಲ್ಲಿರುವ ಮಲ್ಲಜ್ಜಿಯ ಒಂದು ಮಳಿಗೆಯ ವಿಶೇಷತೆಗಳನ್ನ ತಿಳಿದುಕೊಂಡ್ವು ಅಲ್ವಾ ಮಕ್ಕಳೇ? ಹಾಗಿದ್ರೆ ಈ ಪಾಠ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ನೀವು ಸಹ ನಿಮ್ಮೂರಿನಲ್ಲಿ ಇರುವಂತ ಈ ರೀತಿಯ ಒಂದು ಆಶ್ಚರ್ಯದಾಯಕವಾದಂತಹ ಒಂದು ಅಂಗಡಿಯ ಬಗ್ಗೆ ನಿಮ್ಮ ಪ್ರೀತಿಯ ತಂಗಿಯ ಅಥವಾ ತಮ್ಮ ಸಹೋದರ ಅಥವಾ ಸಹೋದರಿಗೆ ಒಂದು ಪತ್ರವನ್ನ ಬರೆದು ಅದರ ವಿವರಗಳನ್ನ ತಿಳಿಸಿ. ಈಗ ಪಾಠ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಎಂದು ಭಾವಿಸುತ್ತಾ ನಾನು ಈ ತರಗತಿಯನ್ನ ಇಲ್ಲಿಗೆ ಮುಗಿಸುತ್ತೇನೆ. ಧನ್ಯವಾದಗಳು.